ಸಹ ಏಕೈಕನಾಗಿದ್ದಾನೆ. ಹಾ, ಇದರ ಕುರಿತು ಅಲ್ಲಾಹನು ಪವಿತ್ರ ಕುರಾನಲ್ಲಿ ಹೇಳುತ್ತಾನೆ, ವಕಾನನ್ನಾಸು ಉಮ್ಮತಂ ವಾಹಿದ, ಅಂದರೆ ಆ ನಮ್ಮ ಪೂರ್ವಜನರ ಸಮುದಾಯ ಒಂದು ಸುಸಂಘಟಿತವಾಗಿರುವಂತಹ ಸಮುದಾಯವಾಗಿತ್ತು, ಅದೊಂದು ಸುಭದ್ರ ಗೋಡೆಯಂತಿರುವಂತಹ ಒಂದು ಸಮುದಾಯವಾಗಿತ್ತು. ಆ ಸಮುದಾಯದಲ್ಲಿ ಶಿರ್ಕ್ ಹೇಗೆ ಬಂತು ಅನ್ನೋದನ್ನು ನಾವು ನೋಡೋಣ. ಶಿರ್ಕ್ ಹಜರತ್ ನೂಹ್ ಅಲೈಹಿಸ್ ಸಲಾಂ ಅವರ ಸಮೂಹದಲ್ಲಿ ತಲೆ ಎತ್ತಿತು. ಶಿರ್ಕ್ ನಡೆದು ಬಂದ ದಾರಿ ಮೊಟ್ಟ ಮೊದಲಿಗೆ ಹಜರತ್ ನೂಹ್ ಅಲೈಹಿಸ್ ಸಲಾಂರವರ ಸಮುದಾಯವಾಗಿದೆ. ಅವರ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕುರಾನಲ್ಲಿ ಬರುತ್ತದೆ, ಶೈತಾನನ ಆಸೆಯನ್ನು ಅಲ್ಲಾಹನು ವ್ಯಕ್ತಪಡಿಸುತ್ತಾ ಹೇಳುತ್ತಾನೆ, ಇನ್ನಮಾ ಯುರೀದು ಶೈತಾನು ಅಯ್ಯೂಕೆ ಅಬೈನ ಕುಮುಲ ಅದಾವತ ವಲ್ ಬಗುದ, ಅಂದರೆ ಶೈತಾನನ ಆಸೆ ನಿಮ್ಮ ನಡುವಣ ಭಿನ್ನಾಭಿಪ್ರಾಯವನ್ನು ಹುಟ್ಟು ಹಾಕುವುದು, ನಿಮ್ಮನ್ನು ಛಿನ್ನ ಭಿನ್ನವಾಗಿ ಹರಿಹಂಚಿ ಹೋಗುವಾಗೆ ಮಾಡುವುದು, ಮತ್ತು ನಿಮ್ಮಲ್ಲಿ ಅಸೂಯೆಯನ್ನು ಹುಟ್ಟಿಸುವುದು ಆತನ ಅತಿ ದೊಡ್ಡ ಆಸೆಯಾಗಿರುತ್ತದೆ. ಆ ನೂಹ್ ಅಲೈಹಿಸ್ ಸಲಾಂರವರ ಜನಾಂಗದಲ್ಲಿ ಈ ಎರಡು ಗುಣಗಳು ಹುಟ್ಟಿದವು. ತದನಂತರ ಮನುಷ್ಯರಲ್ಲಿ ಜಂಬ, ಗರ್ವ, ನಾನು ಎಂಬುವುದು ಹುಟ್ಟಿತು. ಅಲ್ಲಿಂದ ಈ ಶಿರ್ಕ್ ತಲೆ ಎತ್ತಿತು. ಗೆಳೆಯರೇ, ಬನ್ನಿ ನಾವು ನೋಡೋಣ ಶಿರ್ಕ್. ಶಿರ್ಕ್ ಎಂದರೇನು, ಶಿರ್ಕ್ ಎಂದರೇನು ಮತ್ತು ಅದರಲ್ಲಿರುವಂತಹ ಭಾಗಗಳೆಷ್ಟು, ಅದರಲ್ಲಿನ ವಿಧಗಳೇನು, ಅದರಲ್ಲಿನ ಬಗೆಗಳನ್ನು ನಾವು ಅರಿತುಕೊಳ್ಳೋಣ. ಉಲಮಾಗಳು ಶೇಖ್ ಹುಸೈನ್ ರಹಮತುಲ್ಲಾಹಿ ಅಲೈಹಿರವರು ಹೇಳುತ್ತಾರೆ, ಶಿರ್ಕ್ ಎಂದರೆ ಅಲ್ಲಾಹನ, ಶಿರ್ಕ್ ಎಂದರೆ ಆರಾಧ್ಯ ದೈವನೊಟ್ಟಿಗೆ, ಸೃಷ್ಟಿಕರ್ತನೊಟ್ಟಿಗೆ ಸೃಷ್ಟಿಗಳನ್ನು ಸಮನಾಗಿರಿಸುವುದು, ಸೃಷ್ಟಿಕರ್ತನೊಟ್ಟಿಗೆ ಸೃಷ್ಟಿಗಳನ್ನು ಸಮನಾಗಿಸುವುದು, ಇದು ಶಿರ್ಕ್ ಆಗಿರುತ್ತದೆ. ಇದರಲ್ಲಿ ಮೂರು ವಿಧ, ಇದು ಮೊದಲನೆಯ ವಿಧ, ಅತಿ ದೊಡ್ಡದಾಗಿರುವಂತಹ ವಿಧ ಇದು, ಇದು ಮಹಾಪಾಪ. ಶಿರ್ಕ್ನ ಮೂರು ವಿಧಗಳು, ಮೊದಲನೆಯದು ಅಶಿರ್ಕುಲ್ ಅಕ್ಬರ್, ಅಂದರೆ ಅತಿ ದೊಡ್ಡದಾಗಿರುವಂತಹ ಶಿರ್ಕ್. ಈ ಶಿರ್ಕನ್ನು ಮಾಡುವವರಿಗೆ ಅಲ್ಲಾಹನು ಕ್ಷಮಿಸುವುದಿಲ್ಲ. ಇವರ ಮೇಲೆ ಅಲ್ಲಾಹನು ನರಕವನ್ನು ಶತಸಿದ್ಧಗೊಳಿಸಿರುವವನು. ಶಿರ್ಕ್ ಮಾಡುವವರು ಅವರ ಮೇಲೆ ಅಲ್ಲಾಹನು ಸ್ವರ್ಗವನ್ನು ನಿಷಿದ್ಧಗೊಳಿಸಿರುತ್ತಾನೆ. ಪವಿತ್ರ ಕುರಾನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಇನ್ನಲ್ಲಾಹ ಲಾ ಯಗ್ಫಿರು ಅಯ್ಯುಶ್ರಕ ಬಿಹಿ ವಯಗ್ಫಿರು ಮಾ ದೂನ ಝಾಲಿಕ ಲಿಮನ್ ಯಶಾ, ಅಂದರೆ ಅಲ್ಲಾಹನು ಆತನೊಟ್ಟಿಗೆ ಸಹಭಾಗಿದಾರನ್ನಾಗಿ ಮಾಡುವವರನ್ನು ಎಂದಿಗೂ ಕ್ಷಮಿಸಲಾರನು. ಇದನ್ನು ಹೊರತು ತಾನಿಚ್ಛಿಸಿದವರನ್ನು ಎಲ್ಲವನ್ನು ಅಲ್ಲಾಹನು ಕ್ಷಮಿಸಿ ಬಿಡುತ್ತಾನೆ. ಗೆಳೆಯರೇ, ಶಿರ್ಕ್ ಇದು ಅತಿ ದೊಡ್ಡದಾಗಿರುವಂತಹ ಒಂದು ಪಾಪವಾಗಿದೆ, ಇದಕ್ಕೆ ಕ್ಷಮೆಯೇ ಇಲ್ಲ. ಮತ್ತು ಈ ಶಿರ್ಕಿನ ಎರಡನೆಯ ಭಾಗ, ಎರಡನೆಯ ವಿಧ ಅಶಿರ್ಕುಲ್ ಅಸ್ಗರ್, ಅಂದರೆ ಸಣ್ಣ ಮತ್ತು ಚಿಕ್ಕದಾಗಿರುವಂತಹ ಶಿರ್ಕ್. ಇದರಲ್ಲಿ ಮೂಲತಃ ಇರುವಂತಹ ವಿಷಯವೇನೆಂದರೆ, ಒಬ್ಬ ಭಕ್ತ, ಒಬ್ಬ ಅಲ್ಲಾಹನ ದಾಸ ಜನರಲ್ಲಿ ತಾನು ಜನರ ಮಧ್ಯೆ ಒಬ್ಬ ದೊಡ್ಡ ಸ್ಥಾನಕ್ಕೆ ಪಾತ್ರನಾಗಬೇಕು, ಜನರ ಬಾಯಿಂದ ಹೊಗಳಿಗೆ ತಾನು ಪಾತ್ರನಾಗಬೇಕು ಎಂದು ಬಯಸಿ ಮಾಡುವಂತಹ ಎಲ್ಲ ಆರಾಧನೆಗಳು ಇದರಲ್ಲಿ ಬರುತ್ತವೆ. ಇದು ಅಶಿರ್ಕುಲ್ ಅಸ್ಗರ್ ಆಗಿರುತ್ತದೆ. ಇದಕ್ಕೆ ಅಲ್ಲಾಹನು ಕ್ಷಮಿಸುವವನು ಇನ್ಶಾ ಅಲ್ಲಾ. ಮತ್ತು ಇದರಲ್ಲಿ ಮೂರನೆಯ ವಿಧ ಅಶಿರ್ಕ್ ಅಲ್ ಖಫಿ, ಅಂದರೆ ರಹಸ್ಯಮಯವಾಗಿರುವಂತಹ ಶಿರ್ಕ್. ಇದು ಸಹ ಇಸ್ಲಾಮಿನಲ್ಲಿ ನಿಷಿದ್ಧವಾಗಿರುತ್ತದೆ, ಇದನ್ನು ಮಾಡಬಾರದು. ಬನ್ನಿ, ಶೇಖುಲ್ ಇಸ್ಲಾಂ ಇಬ್ನು ತೈಮಿಯ ರಹಮಹುಲ್ಲಾ ಅವರ ಜ್ಯೇಷ್ಠ ವಿದ್ಯಾರ್ಥಿಯಾಗಿರುವಂತಹ ಇಬ್ನುಲ್ ಕೈಮ್ ರಹಮಹುಲ್ಲಾ ತಮ್ಮ ಕೃತಿಯಲ್ಲಿ ಬರೆಯುತ್ತಾರೆ, ತಮ್ಮ ಗ್ರಂಥದಲ್ಲಿ ಪ್ರಸ್ತಾಪಿಸುತ್ತಾರೆ, ಅಲ್ ಜವಾಬುಲ್ ಕಾಫಿ ಲಿಮನ್ ಸಾಲ ಅನ್ ದವಾಯ್ ಶಾಫಿ ಎಂಬ ಪುಸ್ತಕದಲ್ಲಿ ಅವರು ಬರೆಯುತ್ತಾರೆ. ಶಿರ್ಕ್ ಮತ್ತು ಅದರ ವಾಸ್ತವಿಕತೆಯನ್ನು ವ್ಯಕ್ತಪಡಿಸುತ್ತಾ ಹೇಳುತ್ತಾರೆ, ಶಿರ್ಕ್ ಇದು ಅತಿ ದೊಡ್ಡ ಅನ್ಯಾಯ, ಶಿರ್ಕ್ ಇದು ಅತಿ ದೊಡ್ಡ ಪಾಪ. ಇದರ ಬದಲಾಗಿ ತೌಹೀದ್ ಇದು ಈ ಭೂಮಿಯ ಮೇಲಿರುವಂತಹ ಅತಿ ದೊಡ್ಡ ನ್ಯಾಯ, ಇದು ನ್ಯಾಯಪಾಲನೆಯಾಗಿರುತ್ತದೆ. ಶಿರ್ಕ್ ಸೃಷ್ಟಿಗಳನ್ನು ಅದರ ಮೂಲ ಉದ್ದೇಶದ ವಿರೋಧಿಯಾದರೆ ತೌಹೀದ್ ಈ ಸೃಷ್ಟಿಯ ಮೂಲ ಉದ್ದೇಶವಾಗಿರುತ್ತದೆ, ತೌಹೀದ್ ಈ ಸೃಷ್ಟಿಗಳ ಮೂಲ ದೌತ್ಯವಾಗಿರುತ್ತದೆ. ಮತ್ತು ಅಲ್ಲಾಹನು ಹೇಳುತ್ತಾನೆ, ಯಾರು ಈ ಲೋಕದಲ್ಲಿ ಅಲ್ಲಾಹನೊಟ್ಟಿಗೆ ಬೇರೆಯವರನ್ನು ಪಾಲುದಾರರನ್ನಾಗಿ ಮಾಡುತ್ತಾರೋ ಅವರ ಮೇಲೆ ಅಲ್ಲಾಹನು ಸ್ವರ್ಗವನ್ನು ನಿಶ್ಚಿತಗೊಳಿಸಿರುತ್ತಾನೆ. ಇದರ ಬದಲಾಗಿ ತೌಹೀದರನ್ನು, ಯಾರು ಏಕದೇವ ವಿಶ್ವಾಸವನ್ನು ಅಂಗೀಕರಿಸುತ್ತಾರೋ, ಯಾರು ಏಕದೇವ ವಿಶ್ವಾಸವನ್ನು ಇಡುತ್ತಾರೋ, ಯಾರು ಏಕದೇವ ವಿಶ್ವಾಸವನ್ನು ನಂಬುತ್ತಾರೋ ಅವರಿಗೆ ಅಲ್ಲಾಹನು ಸ್ವರ್ಗದ ವಾಗ್ದಾನವನ್ನು ಮಾಡಿದ್ದಾನೆ. ಸತ್ಯ ನಿಷೇಧಿಗಳ ಸತ್ಕರ್ಮಗಳೆಲ್ಲವೂ ನಿಷ್ಫಲ, ಅವರಿಗೆ ಅವರ ಸತ್ಕರ್ಮಗಳಿಗೆ ಯಾವುದೇ ರೀತಿಯ ಅಲ್ಲಾಹನ ಬಳಿ ಕೀಮತ್ ಇರುವುದಿಲ್ಲ, ಅಲ್ಲಾಹನ ಬಳಿ ಅವರಿಗೆ ಯಾವುದೇ ರೀತಿಯ ಹಕ್ಕಿರುವುದಿಲ್ಲ.
ಅದರ ಬದಲಾಗಿ ಒಬ್ಬ ಸತ್ಯ ವಿಶ್ವಾಸಿ ಮಾಡುವಂತಹ ಸತ್ಕರ್ಮಗಳು, ಒಬ್ಬ ಏಕದೇವ ವಿಶ್ವಾಸಿ ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟು ಮಾಡುವಂತಹ ಸತ್ಕರ್ಮಗಳು, ಅವುಗಳನ್ನು ಅಲ್ಲಾಹನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ. ಅವುಗಳಿಗೆ ಖಂಡಿತವಾಗಿಯೂ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಇನ್ನಲ್ಲಾಹ ಲಾ ಯುಧಿಯು ಅಜ್ರಲ್ ಮುಹ್ಸಿನೀನ್, ಅಂದರೆ ಅಲ್ಲಾಹನು ಮುಹ್ಸಿನ್ಗಳ ಅವರ ಕರ್ಮಗಳಿಗೆ ವ್ಯರ್ಥವಾಗಲು ಬಿಡುವುದಿಲ್ಲ. ಮತ್ತು ಇದರ ನಂತರ ನಾವು ಬನ್ನಿ ನೋಡೋಣ, ಇದು ಶಿರ್ಕ್, ಇದು ಅಲ್ಲಾಹನೊಟ್ಟಿಗೆ ಮಾಡುವಂತಹ ಕೃತಜ್ಞತೆಯಾಗಿರುತ್ತದೆ, ಮತ್ತು ತೌಹೀದ್ ಅಲ್ಲಾಹನಿಗೆ ಸಲ್ಲಿಸುವಂತಹ ಒಂದು ಕೃತಜ್ಞತೆಯಾಗಿರುತ್ತದೆ. ಶಿರ್ಕ್ ಅಲ್ಲಾಹನೊಟ್ಟಿಗೆ ಅಲ್ಲಾಹನ ವಿರುದ್ಧ ಯುದ್ಧ ಘೋಷಣೆಯಾದರೆ, ತೌಹೀದ್ ಅಲ್ಲಾಹನ ಸಂಪ್ರೀತಿಗಾಗಿ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಲು ಆತನ ಆಶ್ರಯವನ್ನು ಪಡೆಯಲು ನಾವು ಆಶಿಸುವಂತಹ ಒಂದು ಧರ್ಮವಾಗಿರುತ್ತದೆ ಈ ತೌಹೀದ್. ನಿಮಗೆಲ್ಲ ಗೊತ್ತು, ಈ ಯಂತ್ರಯುಗದ ಈ ಮಾನವ ತನ್ನಷ್ಟಕ್ಕೆ ತಾನು ಬುದ್ಧಿಶಾಲಿ, ತನ್ನಷ್ಟಕ್ಕೆ ತಾನು ಮೇಧಾವಿಯನ್ನು ಕೊಳ್ಳುವ ಈ ಮಾನವ ಈ ಲೋಕದಲ್ಲಿಯೂ ಈ ನವಯುಗದಲ್ಲಿಯೂ ಸಹ ಅದೇ ಅಂಧಕಾರದಲ್ಲಿ ಮುಳುಗಿದ್ದಾನೆ. ಅವನು ಅದೇ ಅಂಧಕಾರದ ಕಗ್ಗತ್ತಲೆಯಲ್ಲಿ ಮುಳುಗಿದ್ದಾನೆ. ಯಾವ ರೀತಿ ಪ್ರವಾದಿಯ ಉದಯದಕ್ಕಿಂತ ಮುಂಚೆ ಆಗಿನ ಜನರು ಅಂಧಕಾರಗಳಲ್ಲಿ ಮುಳುಗಿದ್ದರೋ, ಅದೇ ತರಹ ಈ ನಮ್ಮ ಯುಗದ ನಮ್ಮ ಜನರು ಸಹ ಅಂಧಕಾರದಲ್ಲಿ ಮುಳುಗಿರುತ್ತಾರೆ.